ಸ್ನೇಹಿತರೇ ಒಂದು ವಿಲಕ್ಷಣವಾದಂಥ ಜಾಗದಿಂದ ಇವತ್ತು ತಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಇದು ಬಾಗಲಕೋಟೆಯ ಜಿಲ್ಲೆಯ ಕಲಾದಗಿ ಅನ್ನುವಂಥ ಗ್ರಾಮ ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ ಈ ಗ್ರಾಮ ಒಂದು ಕಾಲಕ್ಕೆ ಬ್ರಿಟಿಷರಿಂದಾಗಿ ಜಿಲ್ಲಾ ಕೇಂದ್ರವಾಗಿತ್ತು ಬಾಗಲಕೋಟೆ ಕೂಡ ಈ ಜಿಲ್ಲೆಯೇ ಒಂದು ಗ್ರಾಮವಾಗಿತ್ತು ಆದರೆ ಯಾವಾಗ ಒಬ್ಬ ಬ್ರಿಟಿಷ್ ಅಧಿಕಾರಿ ಮುಂಬೈಯಿಂದ ಕರೆ ಬಂದಾಗ ಕಲಾದಗಿಯಿಂದ ಬಿಜಾಪುರ ಮೇಲೆ ಹೊರಡ್ತಾನೋ ಆವಾಗ ಬಿಜಾಪುರವನ್ನು ಜಿಲ್ಲಾ ಕೇಂದ್ರವನ್ನಾಗಿ ಮಾಡಿ ಕಲಾದಗಿಯನ್ನ ಗ್ರಾಮವನ್ನಾಗಿಸ್ತಾನೆ ಇಲ್ಲೊಂದಿಷ್ಟು ಗೋರಿಗಳಿದ್ದಾವೆ ಅವು ನಾವು ನಿರೀಕ್ಷೆ ಮಾಡಲಾರದಂಥ ವಿಲಕ್ಷಣವಾದ ಕಥೆಗಳನ್ನು ಹೇಳ್ತವೆ ಹದಿಮೂರು ವರ್ಷದ ಮಗು ಹೊರಟು ಹೋಗುತ್ತೆ ತಂದೆ ಅದರ ಮೇಲೆ ಎರಡು ಸಾಲನ್ನು ಬರೆದಿದ್ದಾನೆ ಮಗು ಹೊರಟು ಹೋಗು ಆದರೆ ನಮ್ಮನ್ನು ಮರೇ ಬೇಡ ಯಾಕೆಂದರೆ ಒಂದು ದಿನ ನಾವು ಅಲ್ಲಿಗೆ ಬರ್ತೇವೆ ನಿಜವಾಗಲೂ ಕಣ್ಣಂಚಿನಲ್ಲಿ ನೀರು ಹರಿದು ಬರುತ್ತೆ ಆತ ಬ್ರಿಟಿಷ ಇರಬಹುದು ಈ ನೆಲವನ್ನು ಆಳಲಿಕ್ಕೆ ಬಂದವನಿರಬಹುದು ಈ ನೆಲವನ್ನು ಆಳಲಿಕ್ಕೆ ಬಂದು ಈ ನೆಲದಲ್ಲೇ ಮಣ್ಣಲ್ಲಿ ಮಣ್ಣಾಗಿ ಹೋದಾತ ಇತ್ತ ಇಲ್ಲಿ ಅಂಗಾತವಾಗಿ ಮಲಗಿದ್ದಾನೆ ಆತನ ಪಕ್ಕ ಇನ್ನೊಂದು ಗೋರಿ ಇದೆ ಈ ಗೋರಿಯಲ್ಲಿ ಇಬ್ಬರೂ ಒಟ್ಟಿಗೆ ಮಲಗಿದ್ದಾರೆ ಯಾಕೆ ಇಬ್ಬರು ಪಕ್ಕದ ನದಿಯಲ್ಲಿ ಈಜಲಿಕ್ಕೆ ಹೋಗಿದ್ದರು ಒಬ್ಬರಿಗಿಂತ ಒಬ್ಬರು ಸನ್ಮಿತ್ರರು ಇಬ್ಬರನ್ನು ಸೇರಿಸಿ ಇಲ್ಲಿ ಮಲಗಿಸಿದ್ದಾರೆ ಮತ್ತೊಬ್ಬ ಕಾಲರಾದಿಂದ ಹಸುನೀಗಿದಂಥ ವ್ಯಕ್ತಿ ಇವರೆಲ್ಲ ಬ್ರಿಟಿಷರು ಈ ದೇಶವನ್ನು ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳಬೇಕು ತಮ್ಮ ಕಪಿಮುಷ್ಠಿಯಲ್ಲಿ ಈ ದೇಶ ಇರಬೇಕು ಅಂತ ಸರ್ವಾಧಿಕಾರಿ ಧೋರಣೆಯನ್ನು ಸಾರ್ತಾ ಭಾರತದವರೇ ಇರುವಂಥ ಭಾರತೀಯರನ್ನು ಗುಲಾಮರನ್ನಾಗಿ ಮಾಡ್ಕೋಬೇಕು ಅಂತ ಮಾಡಿದರು ಆದರೆ ಭಾರತದ ಮಾ ನೆಲ ಇದೆಯಲ್ಲ ಭಾರತ ಮಾತೆ ಆಕೆ ಇವರನ್ನು ಮಣ್ಣಲ್ಲಿ ಮಣ್ಣಾಗಿಸಿಬಿಟ್ಟಳು ಇವರೆಲ್ಲ ಈಗ ಇಲ್ಲಿ ಅಂಗಾತವಾಗಿ ಮಲಗಿದ್ದಾರೆ ಸಾವಿರ ಕಥೆಯನ್ನು ಹೇಳುವಂಥ ಹಲವಾರು ಗೋರಿಗಳಿಲ್ಲೆ ಆದರೆ ಇತಿಹಾಸಗ ಇತಿಹಾಸಕಾರರಿಗೆ ಇದು ಕಣ್ಣಿಗೆ ಕಾಣುತ್ತೋ ಇಲ್ಲೋ ಗೊತ್ತಿಲ್ಲ ಇದು ಗಿಡದ ಮಧ್ಯೆ ಮರೆಮಾಚಿ ಹೋಗಿದೆ ಇವು ಇತಿಹಾಸದ ಕಥೆಗಳಿದಾವಲ್ಲ ನಮ್ಮನ್ನು ಯಾರು ಗುಲಾಮರನ್ನಾಗಿ ಮಾಡಬೇಕು ಅಂತ ಮಾ ಬಂದಿದ್ರಲ್ಲ ಅವರು ಹೇಗೆ ಹತರಾಗಿ ಹೋದರು ಅನ್ನೋದಕ್ಕೆ ಸಾಕ್ಷಿಯಾಗಿ ನಿಂತಾವೆ ಜ್ವಲಂತ ನಿದರ್ಶನ ಆಗ್ತವೆ ಇದ್ರ ಬಗ್ಗೆ ಬೆಳಕು ಚೆಲ್ಲುವ ಕೆಲಸ ಆಗಬೇಕಲ್ವಾ ಒಂದಷ್ಟು ಜನರನ್ನು ಮಾತಾಡಿಸೋಣ ಬನ್ನಿ ನನ್ನ ಹೆಸ್ರು ದೀಪಕ್ ರೀ ನಾ ನಮ್ಮೂರು ಕಲಾರಿ ಸರ್ ಇದಾವ್ರು ಸರ ನಾ ಸಣ್ಣ ಇದ್ದ ಇಂಥ ನೋಡ್ಕೊತ ಬರತೀನಿ ಸರ್ ಇವು ಬ್ರಿಟಿಷ್ರಿಗೆ ಅನ್ನೋದು ನಂಗೂ ಗೊತ್ತಿರಲಿಲ್ಲ ಸರ್ ಈಗ ದೊಡ್ಡ ಆ ಕಲೆ ಸ್ಕೂಲ್ ಕಲಿಯೋ ಮುಂದೆ ಟೀಚರ್ಸ್ ಎಲ್ಲ ಹೇಳಿದಾಗ ನಂಗೂ ಗೊತ್ತು ಸರ್ ಇವ್ರು ಬ್ರಿಟಿಷ್ರು ನಮ್ಮ ಮೇಲೆ ಆಳ್ವಿಕೆ ಮಾಡಿ ಹೋದವರು ಸರ್ ಮನ್ನಲ್ಲಿ ಮನ್ಯಾಗ್ಯಾರ ಸರ್ ಇಲ್ಲೇ ನಮ್ಮ ದೇಶ ಆಗ್ಬೇಕತ್ ಒಂದವರು ಸರ್ ನಮ್ಮ ದೇಶದಾಗ ಮನ್ನಾಗ ಹೋಗ್ಯಾರ ಸರ್ ಇದು ಬಾಗಲಕೋಟೆ ಜಿಲ್ಲೆಯ ಕಲಾದಗಿ ಗ್ರಾಮದಲ್ಲಿ ನಾವು ನೋಡ್ತಾ ಇರೋದು ಬ್ರಿಟಿಷರ ಗೋರಿಗಳು ಈ ಗೋರಿಗಳನ್ನು ನಾವು ವೀಕ್ಷಿಸಿದಾಗ ಇಲ್ಲಿ ಮಡಿದವರೆಲ್ಲ ಸುಮಾರು ಹದಿನೆಂಟುನೂರ ಇಪ್ಪತ್ತರಿಂದ ಹದಿನೆಂಟುನೂರ ಮೂವತ್ತು ನಲವತ್ತರ ಆಸುಪಾಸಿನಲ್ಲಿ ತೀರ್ಕೊಂಡಿದ್ದು ಗಮನಕ್ಕೆ ಬರುತ್ತದೆ ಆ ಗೋರಿಗಳ ಮೇಲಿನ ಎಲ್ಲ ಬರಹಗಳನ್ನು ನೋಡಿದಾಗ ಒಂದು ಹೃದಯ ಕಲಕುವಂತಹ ಘಟನೆ ಏನು ಅಂತಂದರೆ ಹದಿಮೂರು ತಿಂಗಳ ಮಗು ಹದಿನೇಳು ತಿಂಗಳ ಮಗು ಮೂವತ್ತು ವರ್ಷದ ಮಗು ಮೂವತ್ತು ವರ್ಷದ ಯುವಕ ಇಪ್ಪತ್ತೇಳು ವರ್ಷದ ಯುವಕ ಹೀಗೆ ವಿಭಿನ್ನ ವಯೋಮಾನದವರು ತೀರ್ಕೊಂಡದ್ದು ಇಲ್ಲಿ ಗಮನಕ್ಕೆ ಬರ್ತದೆ ಇದನ್ನೆಲ್ಲ ನೋಡಿದಾಗ ತುಂಬ ನೋವು ಅನ್ನಿಸ್ತದೆ ಅವರು ನಮ್ಮನ್ನು ಆಳಲಿಕ್ಕೆ ಬಂದವರು ಇದ್ದಿರಬಹುದು ಆದರೂ ಅವರಿಲ್ಲಿ ಮಣ್ಣಾಗಿದ್ದಾರೆ ಅನ್ನೋದು ನೋಡಿ ತುಂಬ ವಿಷಾದನೀಯ ಈ ಕೋರಿಗಳನ್ನು ಸಂರಕ್ಷಣೆ ಮಾಡಿದ್ರೆ ಇವು ಒಂದು ಸ್ವಲ್ಪ ಮುಂದಿನ ಜನಾಂಗಕ್ಕೆ ಇತಿಹಾಸವನ್ನು ಹೇಳಬಹುದಿತ್ತೆ ಅಂತ ಅನಿಸ್ತದೆ ಅದಕ್ಕೆ ಆ ಕೆಲಸ ಆದರೆ ಬ್ರಿಟಿಷರು ನಮ್ಮನ್ನು ಆಳಲಿಕ್ಕೆ ಬಂದಂಥ ಒಳ್ಳೆ ಕುರುಹು ನಮ್ಮ ಜಿಲ್ಲೆ ಒಳಗ ಅದ ಅನ್ನೋದು ಸಾಕಷ್ಟು ಮುಂದಿನ ಜನಾಂಗಕ್ಕೆ ಗೊತ್ತಾಗ್ತದೆ ಅನ್ನೋದು ನನ್ನ ಅಭಿಪ್ರಾಯ